ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಬಾರಿಯ ದಸರಾ ಮಹೋತ್ಸವವನ್ನು ಪೌರ ಕಾರ್ಮಿಕರಿಂದ ಉದ್ಘಾಟಿಸುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಅರುಂಧತಿರಾವ್ ಮಹಾಸಭಾದಿಂದ ಆಗ್ರಹಿಸಲಾಯಿತು. ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ ಪ್ರತಿಭಟನಾಕಾರರು ಮೂರು ಬಾರಿ ಮೈಸೂರು ಸ್ವಚ್ಛ ನಗರಿ ಪಟ್ಟಕ್ಕೇರಲು ಪೌರ ಕಾರ್ಮಿಕರೇ ಮೂಲ ಕಾರಣ. ಕೊರೋನಾ ಸಂದರ್ಭದಲ್ಲೂ ವಾರಿಯರಾಗಿ ಸಾಕಷ್ಟು ದುಡಿದಿದ್ದಾರೆ. ಇಷ್ಟೆಲ್ಲ ಶ್ರಮ ವಹಿಸಿ ದುಡಿದರೂ ನಮ್ಮನ್ನು ಗುರುತಿಸುವ ಕೆಲಸ ಮಾತ್ರ ಆಗ್ತಿಲ್ಲ. ಸರ್ಕಾರ ನಮ್ಮನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಮುಂದಾಗಬೇಕು. ದಸರಾ ಉದ್ಘಾಟನೆಗೆ ನಮಗೆ ಅವಕಾಶ ನೀಡುವ ಮೂಲಕ ನಮ್ಮನ್ನು ಗೌರವಿಸುವಂತಾಗಬೇಕು ಅಂತ ಆಗ್ರಹಿಸಿದರು. ಸ್ವಚ್ಛ ನಗರಿ ಮೂರು ಬಾರಿ ಪ್ರಶಸ್ತಿ ತಂದುಕೊಟ್ಟಂತ ಪೌರ ಕಾರ್ಮಿಕರಿಗೆ ಸ್ವಚ್ಛ ನಗರಿ ಪ್ರಶಸ್ತಿ ಮೂರು ಬಾರಿ ತಂದುಕೊಟ್ಟಂತ ಪೌರ ಕಾರ್ಮಿಕರಿಗೆ ಸ್ವಚ್ಛ ನಗರಿ ಪ್ರಶಸ್ತಿ ತಂದುಕೊಟ್ಟಂತ ಅರುಂಧತಿ ಪೌರ ಕಾರ್ಮಿಕರಿಗೆ ಸ್ವಚ್ಛ ಭಾರತದ ನಾಯಕ ಅರುಂಧತಿಯರ್ ಪೌರ ಕಾರ್ಮಿಕ. ಈ ಅರುಂಧತಿಯರ್ ಪೌರ ಕಾರ್ಮಿಕನನ್ನು ಗುರುತಿಸಿ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಪಾದಪೂಜೆ ಮಾಡಿ ಮಾನವೀಯತೆ ಮೆರೆದಿರೋದ್ರಿಂದ ನಾವು ಅಖಿಲ ಕರ್ನಾಟಕ ಅರುಂಧತಿಯರ್ ಮಹಾಸಭಾ ವತಿಯಿಂದ ಒತ್ತಾಯ ಒಂದೇ ಒಂದು, ಭಾರತದಲ್ಲಿ ಸ್ವಚ್ಛ ಭಾರತ ಮೂರು ಬಾರಿ ಪ್ರಶಸ್ತಿ ತಂದುಕೊಟ್ಟಂಥ ಮೈಸೂರು ಮಹಾನಗರ ಪೌರ ಕಾರ್ಮಿಕರಿಂದ ಇವತ್ತು ಮೈಸೂರು ನಗರಿ ಸ್ವಚ್ಛ ನಗರಿಗೆ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಅರುಂಧತಿಯರ್ ಪೌರ ಕಾರ್ಮಿಕರಿಂದ ದಸರಾ ಉದ್ಘಾಟನೆ ಮಾಡಿಸ್ಬೇಕನ್ನೋದು ನಮ್ಮ ಅರುಂಧತಿಯರ್ ಮಹಾಸಭಾ ಒತ್ತಾಯ.